ಚಿಕ್ಕನಾಯಕನಹಳ್ಳಿಯ ವಾರ್ತೆಗಳಿಗೆ ಸ್ವಾಗತ. ಓದುತ್ತಿರುವವರು ಸಿ ಪಿ ನಂದೀಶ್ ಭಟ್ಲೆ. ದಿನಾಂಕ 25/12/2019 ಬುಧವಾರ. ಚಿಕ್ಕನಾಯಕನಹಳ್ಳಿಯಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು ನಿವೃತ್ತ ನೌಕರರ ಸಂಘದ ವತಿಯಿಂದ ನಕರ ಮತ್ತು ನಿವೃತ್ತ ನೌಕರರ ದಿನಾಚರಣೆಯನ್ನು ಆಚರಿಸಲಾಯಿತು. ಹಾಗೂ ಇದರ ಜೊತೆಯಲ್ಲಿ ಈ ಒಂದು ಸಂಘದ 35ನೇ ವರ್ಷದ ಸರ್ವ ಸದಸ್ಯರ ಸಭೆಯನ್ನು ಕರೆಯಲಾಯಿತು. ದೇವರ ಪ್ರಾರ್ಥನೆಯೊಂದಿಗೆ ಸಮಾರಂಭವನ್ನು ಪ್ರಾರಂಭಿಸಲಾಯಿತು. ಓಂಕಾರ ಕಾಯ ಜಯ ದೇವ ಜಯ ದೇವ ಶ್ರೀ ಗಣಪತಿ ರಾಯ ಜಯ ಕಾರಕ ಭಯ ಹಾರಕ ಓಂಕಾರ ಕಾಯ ಜಗದಂಬೆಯ ಮೈ ಮಡಿದ ಮಾಡಿದ ಬೇರೆಯ ಆಕೃತಿಯೇ ಜಗದಂಬೆಯ ಮೈ ಮಣ್ಣಲ್ಲಿ ಮೂಡಿದ ಮೂರುತಿಯೇ ಮೃಗದರ ನೋಡಿದ ಮಾಡಿದ ಬೇರೆಯ ಆಕೃತಿಯೇ ಚಿಗುರಾಗಿದೆ ನಿನ್ನಾಲಿಗೆಯಲ್ಲಿ ದಿನ ದಿನ ಶ್ರುತಿಯೇ ಚಿಗುರಾಗಿದೆ ನಿನ್ನಾಲಿಗೆಯಲ್ಲಿ ದಿನ ದಿನ ಶ್ರುತಿಯೇ ಹಗಲಾಯಿತು ನಿನ್ನೆನಪೆ ಸುಳ್ಳಾಯಿತು ಮೃತಿಯೇ ಹಗಲಾಯಿತು ನಿನ್ನೆನಪೆ ಸುಳ್ಳಾಯಿತು ಮೃತಿಯೇ ಜಯ ದೇವ ಜಯ ದೇವ ಶ್ರೀ ಗಣಪತಿ ರಾಯ ಜಯ ಕಾರಕ ಭಯ ಹಾರಕ ಓಂಕಾರ ಕಾಯ ಗಣನಾಯಕ ಕವಿ ಗಾಯಕ ಜನತಾಯಕ ಸಿರಿಯೇ ಗುಣವರ್ಧಕ ಖಿಲ ಮರ್ದಕ ಸುರ ಸ್ಪರ್ಶಕ ದೊರೆಯೇ ಗಣನಾಯಕ ಕವಿ ಗಾಯಕ ಜನತಾಯಕ ಸಿರಿಯೇ ಗುಣವರ್ಧಕ ಖಿಲ ಮರ್ದಕ ಸುರ ಸ್ಪರ್ಶಕ ದೊರೆಯೇ ಅಣು ಅಣುವು ತೃಣರೇಣುವು ಗುಣಗಣವೆಂದರಿಯೇ ಅಣು ಅಣುವು ತೃಣರೇಣುವು ಗುಣಗಣವೆಂದರಿಯೇ ಕ್ಷಣ ಕ್ಷಣವು ನಾಸಿದ್ದನು ನಿನ್ನೊಂದಿಗೆ ಬೆರೆಯೇ ಕ್ಷಣ ಕ್ಷಣವು ನಾಸಿದ್ದನು ನಿನ್ನೊಂದಿಗೆ ಬೆರೆಯೇ ಜಯ ದೇವ ಜಯ ದೇವ ಸಾಹಿತ್ಯ ಶೋಧಕ ದೃಷ್ಟಿಯು ಬರೆಯುವುದು ನಿನ್ನ ಯಶದ ಕೃತ್ಯ ನಿನ್ನ ಯಶದ ಕೃತ್ಯ ನಾಗದ ಮೂಲ ಸ್ವರೂಪ ನಾಮಿನಯ ವೃತ್ಯ ನಾಗದ ಮೂಲ ಸ್ವರೂಪ ನಾಮಿನಯ ವೃತ್ಯ ಜಯ ದೇವ ಜಯ ದೇವ ಶ್ರೀ ಗಣಪತಿ ರಾಯ ಜಯ ಕಾರಕ ಭಯ ಹಾರಕ ಓಂಕಾರ ಕಾಯ ಜಯ ದೇವ ಜಯ ದೇವ ಶ್ರೀ ಗಣಪತಿ ರಾಯ ಜಯ ಕಾರಕ ಭಯ ಹಾರಕ ಓಂಕಾರ ಕಾಯ ಜಯ ಕಾರಕ ಭಯ ಹಾರಕ ಓಂಕಾರ ಕಾಯ ಜಯ ಕಾರಕ ಭಯ ಹಾರಕ ಓಂಕಾರ ಕಾಯ ಪ್ರಾರ್ಥನೆಯನ್ನ ಮಾಡಿದಂತಹ ಸೃಜನಾ ಮಹಿಳಾ ಮಂಡಳಿಯ ಸಹೋದರಿಯರಿಗೆ ಧನ್ಯವಾದಗಳು. ಇವತ್ತಿನ 34ನೇ ವರ್ಷದ ಸರ್ವ ಸದಸ್ಯರ ಮಹಾಸಭೆ ನಿವೃತ್ತ ನೌಕರರ ದಿನಾಚರಣೆ ಹಾಗೂ ಕರ್ನಾಟಕ ರಾಜ್ಯದಲ್ಲಿಯೇ ನಕರಾರವರ ದಿನಾಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಮಾತ್ರ ಅಂತೇಳಿ ಹೇಳೋದಕ್ಕೆ ಚಿಕ್ಕನಾಯಕನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಇಂದ್ರಮ್ಮನವರು ಸಮಾರಂಭದ ಅತಿಥಿಗಳನ್ನ ಮತ್ತು ಮುಖ್ಯ ಅತಿಥಿಗಳನ್ನ ಹೃದಯಪೂರ್ವಕವಾಗಿ ಸ್ವಾಗತಿಸಿದರು. ಕಾರ್ಯಕ್ರಮವನ್ನ ತುಂಬಾ ಯಶಸ್ವಿಯಾಗಿ ನಡೆಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ. ಎಲ್ಲರನ್ನೂ ಕೂಡ ಸ್ವಾಗತ ಮಾಡುವಂತಹ ಒಂದು ಸೌಭಾಗ್ಯ ನನ್ನದಾಗಿದ್ದಕ್ಕೆ ವಂದನೆಗಳನ್ನು ತಿಳಿಸ್ತಾ, ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರುವಂತಹ ಜ್ಞಾನಿಗಳು ಮತ್ತು ಕಾಯಕ ಯೋಗಿಗಳು ಆದಂಥ ಶ್ರೀ 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 ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮಿಗಳು, ಚರಪಟ್ಟಾಧ್ಯಕ್ಷರು ಭೂಸುಕ್ಷೇತ್ರ ಗೋಡೆಕೆರೆ, ಇವರು ನಮ್ಮೆಲ್ಲರಿಗೂ ಕೂಡ ಆಶೀರ್ವಚನ ನೀಡುವ ಸಲುವಾಗಿ ನಮ್ಮ ಜೊತೆ ಇವತ್ತಿದ್ದಾರೆ. ಅವರಿಗೆ ನಮ್ಮ ಸಂಘ ಮತ್ತು ಎಲ್ಲ ಸ್ನೇಹಿತರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮತ್ತು ಚಿಕ್ಕನಾಯಕನಹಳ್ಳಿನಲ್ಲಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಮಹದೇವರಾವ್ ಬೋಗಡೆಯವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೆ. ಈ ಸಂದರ್ಭದಲ್ಲಿ ಚಿಕ್ಕನಾಯಕನಹಳ್ಳಿ ಸಾವಿತ್ರಿ ಮೂರ್ತಿಯವರು ಅವರಿಗೂ ಕೂಡ ಹೃದಯಪೂರ್ವಕವಾದಂತಹ ಅವರು ಕೂಡ
ಕೂಡ ಸ್ವಾಗತ, ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ನಾನು ಅನ್ಕೋತಾ ಇದ್ದೀನಿ. ಮತ್ತೆ ಈ ನಂತರದ ಒಂದು ದಿನಗಳಲ್ಲೂ ಕೂಡ ಚುಟಿಯಾಗಿ ಕೆಲಸ ಮಾಡ್ತಿರುವಂತರು ಸಾಹಿತಿಗಳು ಆದಂತಹ ಡಾಕ್ಟರ್ ಎಂ ವಿ ನಾಗರಾಜ ಅವರು, ಅವರಿಗೆ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನ ನಾನು ಕೊಡ್ತೀನಿ. ಮಾಡ್ತಿದ್ದಾರೆ ಶ್ರೀ ಪುಟ್ಟೇಂದ್ರ ಸೇವರಿಗೂ ಕೂಡ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ನಾನು ಕೊಡ್ತೀನಿ. ಜಿಲ್ಲಾ ಖಜಾಂಚಿಯವರು ಪುಟ್ಟ ನರಸಯ್ಯನವರು ಕಾರ್ಯದರ್ಶಿ, ಹನುಮಂತಯ್ಯನವರು ಮಾಧ್ಯಮ ಕಾರ್ಯದರ್ಶಿ, ಮತ್ತೆ ನರಸಿಂಹಮೂರ್ತಿಯವರು ನಿರ್ದೇಶಕರು. ವೇದಿಕೆ ಮೇಲಿರುವ ಎಲ್ಲ ಮುಖ್ಯ ಅತಿಥಿಗಳು ದೀಪವನ್ನು ಬೆಳಗುವುದರ ಮೂಲಕ ಈ ಒಂದು ಸಮಾರಂಭವನ್ನು ಉದ್ಘಾಟಿಸಿದರು. ಎಲ್ಲ ಗಣ್ಯ ಮಹೋದಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಸನ್ಮಾನ್ಯ ಶ್ರೀ ರಾಜಮ್ಮನವರು ಪ್ರಾಸ್ತಾವಿಕ ನುಡಿಯನ್ನ ನುಡಿಬೇಕು. ತಾಲೂಕು ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ರಾಜಪ್ಪನವರು ಪ್ರಾಸ್ತಾವಿಕ ನುಡಿಗಳನ್ನು ಸಮಾರಂಭದ ಉದ್ಘಾಟನೆ ಮಾಡಿದಂತಹ ನಮ್ಮ ರಾಜ್ಯಾಧ್ಯಕ್ಷರ ಪರವಾಗಿ ಡಾಕ್ಟರ್ ತುಮಕೂರು ಜಿಲ್ಲಾ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಮಹದೇವರಾವ್ ಬೋಬಡೆರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಹಿನ್ನೆಲೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. 1972 ಸಾಲಿನಲ್ಲಿ ಸೆಂಟ್ರಲ್ ಸಿವಿಲ್ ಸರ್ವಿಸ್ ರೂಲ್ಸ್ ಅಂತ ಹೇಳಿ ಇತ್ತು, ಅದಕ್ಕೆ ಅಮೆಂಡ್ಮೆಂಟ್ಸ್ ತಂದು ಲಿಬರಲೈಸ್ ಮಾಡಿದ್ರು. ಆ ರೂಲ್ಸು ಯಾರು? ಸೆಂಟ್ರಲ್ ಗೌರ್ಮೆಂಟ್ ಲಿಬರಲೈಸ್ ಮಾಡಿದಾಗ ಕಾಂಪಿಟಿಷನ್ ಆಫ್ ಸರ್ಕಾರಿ ನೌಕರರ ಸಂಘದಲ್ಲಿ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ವೆಂಕಟೇಗೌಡ ಅವರು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿ ಸತತವಾಗಿ ಎಲ್ಲ ಪದಾಧಿಕಾರಿಗಳನ್ನು ಅನುಭವಿಸ್ತವರು. ಬರೀ ಅನುಭವಿಸಲಿಲ್ಲ, ಹೋರಾಟವನ್ನು ಮಾಡಿದ್ವಿ, ಬೇಡಿಕೆಗಳನ್ನು ಈಡೇರಿಸಿದ್ವಿ. ಬೈರತ್ನವರು ನಾನು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರನ್ನು ಚಿಕ್ಕನಾಯಕನಹಳ್ಳಿಯ ಹಿರಿಯ ಸಾಹಿತಿಗಳು ಆಗಿರ್ತಕ್ಕಂಥ ಎಂ ವಿ ನಾಗರಾಜ ರಾಯರವರು ಸಮಾರಂಭವನ್ನು ಉದ್ದೇಶಿಸಿ ಅತ್ಯಂತ ಉತ್ತಮ ರೀತಿಯಲ್ಲಿ 4 ಜನ ಭೇಟ್ ಅನ್ನುವ ರೀತಿಯಲ್ಲಿ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತ SSLC ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ರವಿಕುಮಾರ್ ಅವರು ಕಟ್ಟೆಮನೆ ನಿಕಟಪೂರ್ವ ಅಧ್ಯಕ್ಷರು, ಕಾಸಪ್ಪ ಚಿನ್ನಾಗಿ ದಯಮಾಡಿ ಎಪ್ಪತ್ತೈದು ವರ್ಷ ತುಂಬಿದ 15 ಜನ ಹಿರಿಯ ನಿವೃತ್ತ ನೌಕರರನ್ನು ಸನ್ಮಾನಿಸಲಾಯಿತು. ಇಪ್ಪತ್ತೈದು ವರ್ಷ ತುಂಬಿದ ಹಿರಿಯ ನಿವೃತ್ತ ನೌಕರರನ್ನು ಸನ್ಮಾನಿಸಲಾಯಿತು. ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು, ಆ ಸ್ಪರ್ಧೆಯಲ್ಲಿ ವಿಜೇತರಿಗೀಗ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. ಆಟೋಟಗಳ ಸ್ಪರ್ಧೆಯಲ್ಲಿ ವಿಜೇತರಾದ ನಿವೃತ್ತ ನೌಕರರಿಗೆ ಬಹುಮಾನ ವಿತರಣೆಯನ್ನು ಮಾಡಲಾಯಿತು. ಎರಡನೇ ಬಹುಮಾನ
ಇದೇ ಒಂದು ಮಹಿಳೆ ಭೂ ಸುಕ್ಷೇತ್ರ ಗೋಡೆಕೆರೆಯ ಚರಪಟ್ಟಾಧ್ಯಕ್ಷರಾದ ಶ್ರೀ ಶ್ರೀ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮಿಗಳು ಮತ್ತು ಚರಪಟ್ಟಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ದರಾಮ ದೇಶಿಕೇಂದ್ರ ಮಹಾಸ್ವಾಮಿ ಅವರು ಸಮಾರಂಭವನ್ನು ಕುರಿತು ಆಶೀರ್ವಾದವನ್ನು ಸಾಗಿಸ್ತಾ ಒಂದು ಕಡೆ ಸೇರಿರ್ತಕ್ಕಂಥ ಎಲ್ಲ ಹಿರಿಯ ನಾಗರಿಕ ಚೇತನೆ ಇವತ್ತು ನಿಮ್ಮೆಲ್ಲರ ಸೇವೆ ಎಷ್ಟೋ ಜನ ಚಿಕ್ಕಮಂಗ್ಳೂರು ವಿಜ್ಞಾನ ಕೇಂದ್ರಕ್ಕೆ 8 ಗಂಟೆಯಿಂದಲೇ ಶುರು ಮಾಡ್ತೀವಿ, 11 ಗಂಟೆವರೆಗೂ ಇರ್ತೀವಿ. ದಯಮಾಡಿ ಬನ್ನಿ, ವೈಜ್ಞಾನಿಕ ಮನೋಭಾವವನ್ನು ವೈಚಾರಿಕತೆಯನ್ನು ನಾವು ಬೆಳೆಸ್ಕೊಳ್ಬೇಕು. ನಾವು ಕಿರಿಯ ಚೇತನಗಳು, ಕಿರಿಯರಿಗೆ ಮಾರ್ಗದರ್ಶಕಗಳಾಗಬೇಕು. ಜಿಲ್ಲಾಧ್ಯಕ್ಷರಾದ ಬಾಬಡೆಯವರು ಅವರು ತಾಲೂಕು ನಿವೃತ್ತ ನೌಕರರ ಸಂಘ ಚಿಕ್ಕನಾಯಕನಹಳ್ಳಿ ಇದರ ಅಧ್ಯಕ್ಷರಾದ ಶ್ರೀ ಸಿ ಡಿ ರುದ್ರಮುನಿ ಅವರು ಸಮಾರಂಭದ ಅಧ್ಯಕ್ಷತೆಯ ನುಡಿಗಳನ್ನು ರಾಜ್ಯಾಧ್ಯಕ್ಷರು ವೈರಪ್ಪನವರು ದಯಮಾಡಿಸಬೇಕಾಯಿತು. ಅವರ ಆರೋಗ್ಯ ಸರಿ ಇದ್ದಲ್ಲಿಂದ ಬಂದಿಲ್ಲ, ಅವ್ರಿಗೂ ದೇವರು ಆರೋಗ್ಯ ಕೊಡಲಿ ಅಂತೇಳಿ ಕೇಳ್ಕೊಂತ ಅವ್ರ ಪರವಾಗಿ ಬಂದಿರತಕ್ಕಂಥ ದಾಸೇಗೌಡರು ಹಂಗೇಗೌಡರು ಅವರು ಪ್ರಧಾನ ಕಾರ್ಯದರ್ಶಿಗಳು ದಯಮಾಡಿಸಿದ್ದಾರೆ. ಅವ್ರಿಗೂ ನರಸಿಂಹರೆಡ್ಡಿಯವರು, ಪುಟ್ಟ ನರಸಯ್ಯನವರು, ರಂಗಪ್ಪನವರು, ನರಸಿಂಹಮೂರ್ತಿಯವರು, ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಹನುಮಂತಯ್ಯನವರು ಮತ್ತು ಅದೇ ರೀತಿ ನಮ್ಮ ಬಾವಡೆಯವರಿಗೂ ಸಹಿತ, ಮಹಾದೇವರಾವ್ ಬಾವಡೆಯವರಿಗೂ ಸಹಿತ ಅವರು ಸಹಿತ ಧನ್ಯವಾದಗಳನ್ನು. ಕುಮಾರಿ ಸಿ ವೈ ಸೃಷ್ಟಿ ಭಟ್ಟೇರಿ ಅವರು ಭರತನಾಟ್ಯ ಪ್ರದರ್ಶನವನ್ನು ನೀಡಿದರು. ಮುಂದಿನ ಕಾರ್ಯಕ್ರಮ ಚಿಕ್ಕನಾಯಕನಹಳ್ಳಿಯ ಈ ವಾರ್ತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ, ಇಂಥದ್ದೇ ವಾರ್ತೆಗಳನ್ನು ನೀವು ಕೇಳಬೇಕಿದ್ದಲ್ಲಿ ದಯವಿಟ್ಟು ನ್ಯೂಸ್ ಅಟ್ ಸಿ ಎನ್ ಹಳ್ಳಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.